ನಮಸ್ತೆ ಇವತ್ತು ಸಂಜೆ ಆನ್ಲೈನ್ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಮುಂಬೈ ವಿ ವಿ ಕನ್ನಡ ವಿಭಾಗ ಮತ್ತು ದಿವಾಣಜಿ ಪ್ರಕಾಶನ ಇವರ ಸಂಯುಕ್ತ ಆಶ್ರಯದಲ್ಲಿ ವಸಂತ ಅನಂತ ದಿವಾಣಜಿಯವರ ಕ್ರಾಂತ ದರ್ಶನ ಮತ್ತು ನಕ್ಷೆಗೆ ಏಟುಕದ ಕಡಲು ಈ ಎರಡು ಕೃತಿಗಳಲ್ಲಿ ಕ್ರಾಂತ ದರ್ಶನದ ಬಗ್ಗೆ ನೀವು ಮಾತಾಡಿದಂತಹ ಮಾತುಗಳು ತುಂಬ ಹಿತವಾಗಿತ್ತು ನೀವು ಅವರನ್ನು ನೆನಪು ಮಾಡಿಕೊಳ್ತಾ ಮನಸ್ಸಿನ ಜೊತೆಗೇ ಇರುವಂತಹ ಒಂದು ಒಡನಾಟ ನಕ್ಷೆಗೆ ಎಟಕದ ಕ್ಷಿತಿಜ ವಿಸ್ತಾರದ ಚಂದದಲ್ಲಿ ಬದುಕಿನ ಕಂಪನ ವಿಸ್ತಾರಗಳ ಬಗ್ಗೆ ಹೇಳಿತು ಕ್ರಾಂತ ಅಂತ ಹೇಳಿದರೆ ಅಗೋಚರ ಅವ್ಯಕ್ತವಾಗಿರುವಂತಹ ಒಂದು ದರ್ಶನದ ಒಂದು ಹಾದಿ ದರ ಬೇಂದ್ರೆ ಮತ್ತು ಕುಸುಮಾಕರ ದೇವರಗೆಣ್ಣೂರು ಅವರ ಗುರು ಶಿಷ್ಯರ ಕಾವ್ಯ ಸಂಸಾರ ಕೃತಿಕಾರರ ಸೂಕ್ಷ್ಮ ಮನಸ್ಸಿನ ಸಂವೇದನಾ ಲೋಕ ಇಡೀ ಈ ಕೃತಿಯ ಓದು ಒಂದು ರೀತಿಯಲ್ಲಿ ಹೇಗೆ ಉಪಾಸನೆಯಾಗಿದೆ ಉಪಾಸನೆಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನು ಓದಬೇಕು ಅನ್ನುವಂತಹ ಒಂದು ಬಗ್ಗೆ ಆಸ್ವಾದನೆಯನ್ನು ಮಾಡೋದು ಹೇಗೆ ಅನ್ನುವಂತಹ ಒಂದು ಮಾತುಗಳು ಹಾಗೆ ಸೊಲ್ಲಾಪುರದಲ್ಲಿ ಮೊಡವೆ ಮೂಡುವಂತಹ ಸಮಯದಲ್ಲಿ ಕವಿತೆ ಮೂಡಿದಂತಹ ಹೊತ್ತು ಆ ಹೊತ್ತಿನಲ್ಲಿ ಕಾವ್ಯದ ಅಕ್ಕರೆಯ ದರಬೇಂದ್ರೆಯವರ ಕೈಯೊಳಗಿನ ಕೈ ಆ ಕೈ ಆ ಕೈಯನ್ನು ಹಿಡಿದು ನಡೆಸಿದರೆ ಇವತ್ತಿನ ದಿವಸ ಆ ಕೈ ನಮ್ಮೆಲ್ಲರನ್ನೂ ಕೂಡ ಅದೇ ಪರಿಮಳದ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಅದ್ಭುತ ರೀತಿ ಅದರ ಬಗ್ಗೆ ಮಾತು ತುಂಬ ಆಪ್ತವಾಗಿತ್ತು ಹಾಗೆ ಅರವಿಂದರ ತತ್ವ ಬದುಕಿನ ರುಚಿಯ ಪ್ರೀತಿಯ ಬಗ್ಗೆ ಬೇಂದ್ರೆಯವರ ಹದಿನೆಂಟು ಕವಿತೆಗಳಲ್ಲಿ ನಾಲ್ಕು ಕವಿತೆಗಳ ಬಗ್ಗೆ ಅದು ಕಲ್ಪವೃಕ್ಷ ವೃಂದಾವನಗಳಲ್ಲಿ ಚಿಗರಿ ಅಂಗಳ ಚಲವಿ ಕರಿಮರಿನ ಇದೆಲ್ಲದರ ಬಗ್ಗೆಯೂ ಕೂಡ ಹೇಳಿದಿರಿ ಬೇಂದ್ರೆಯವರ ಕಾವ್ಯದ ಹಾದಿ ಒಳಗೆ ಕೃತಿಕಾರರು ಎಲ್ಲ ಬಾಗಿಲುಗಳನ್ನು ತೆರೆಯುತ್ತಾ ಬಯಲಾಗಿಸುವಂತಹ ಒಂದು ತುಡಿತ ಅದರಲ್ಲಿ ಇಡೀ ಕೃತಿಯಲ್ಲಿ ಹೇಗೆ ಅನಾವರಣಗೊಂಡಿದೆ ಅನ್ನೋದನ್ನು ಜೀವನ ಸೌಂದರ್ಯ ಅನ್ನೋದು ಜೈವಿಕ ಪ್ರೇರಣೆ ಎನ್ನುವಂತಹ ಬಹಳ ಮುಖ್ಯವಾಗಿರುವಂತಹ ಒಂದು ಮಾತು ಹಾಗೆ ನಮ್ಮನ್ನು ಧ್ಯಾನಸ್ಥರನ್ನಾಗಿ ಮಾಡುವಂತಹ ಮಕರಂದ ಸಂಚಯದ ಮಾತು ಅದರ ತಾಳಿಕೆಯ ಗುಣ ಒಟ್ಟಾರೆ ಮನುಷ್ಯ ಗುಣ ಪ್ರಕೃತಿಯ ಹಸನು ಮಾಡುವಂತಹ ಸತ್ಯಾರ್ಥಿಗಳವರು ಅನ್ನೋದನ್ನು ನೀವು ತುಂಬ ಚೆನ್ನಾಗಿ ಅದನ್ನು ಹೇಳಿದ್ರಿ ಅದರ ಜೊತೆಗೆ ಕೆಲವೊಂದು ಪ್ರಸಂಗಗಳಲ್ಲಿ ಅದನ್ನು ನವಿರಾಗಿ ಅದರ ಉಲ್ಲೇಖವನ್ನು ಮಾಡ್ತಾ ಆ ಪ್ರಸಂಗಗಳನ್ನು ಕೃತಿಯನ್ನು ಓದಿನೇ ನಾವು ಆಸ್ವಾದನೆ ಮಾಡುವಂತಹ ಹಂಬಲವನ್ನು ಮೂಡಿಸ್ತಾ ಬೇಂದ್ರೆಯವರ ಬಗೆಗೆ ಕೃತಿಕಾರರಿಗೆ ಇರುವಂತಹ ಒಂದು ಕೆಲವೊಂದು ಅಸಮ್ಮತಿಗಳು ಅದರ ಬಗ್ಗೆಯೂ ಕೂಡ ನೀವು ಹೇಳಿದಿರಿ ಹಾಗೆಯೇ ದರಾ ಬೇಂದ್ರೆಯವರು ಕುಸುಮಾಕರರೊಂದಿಗೆ ಹೇಳಿದಂತಹ ಒಂದು ಮಾತು ಹಸಿದವನ ಮುಂದೆ ಅನ್ನ ಇಡಬೇಕ್ರಿ ಪಾಕಶಾಸ್ತ್ರದ ಪುಸ್ತಕವನ್ನಲ್ಲ ಎನ್ನುವಂತಹ ಮಾತು ಜೀವನದ ಅನುಭವಗಳೇ ದೃಷ್ಟಾಂತವಾಗಿ ಬರುವಂತಹ ಒಂದು ಮಾಯಕ ಯಾವ ರೀತಿಯಲ್ಲಿ ಅದರಲ್ಲಿ ಇದೆ ಅನ್ನುವಂಥದ್ದು ಬೇಂದ್ರೆಯವರ ಇನ್ನೊಂದು ಮಾತು ಯಾರಿಗೆ ನೀರು ಕುಡಿದರೆ ಆನಂದ ಆಗೋದಿಲ್ವೋ ಅವರಿಗೇನು ತಿಳೀತದೆ ಕಾವ್ಯದ ರುಚಿ ಅಂತ ಹೇಳಿಬಿಟ್ಟು ಆ ಮಾತಲ್ಲಿರುವಂತಹ ಒಂದು ಸರಳತೆ ಸೂಕ್ಷ್ಮತೆ ಜೀವೋತ್ಕರ್ಷಕ ಭಾವ ಅದೆಲ್ಲವನ್ನು ಕೂಡ ಮತ್ತೆ ನೀವು ಆ ಸಾಲುಗಳನ್ನು ನೆನಪು ಮಾಡಿದ್ದು ಮನಸ್ಸಿಗೆ ತುಂಬಾ ಹಿತ ಅನ್ನಿಸ್ತು ಹಾಗೆಯೇ ಶಬ್ದಗಳು ಮತ್ತು ಅರ್ಥಗಳ ಬಗೆಗೆ ಕಾವ್ಯದ ಬಗ್ಗೆ ಹೇಳ್ತಾ ಶಬ್ದ ಅರ್ಥ ಏನ ಅನ್ನೋದನ್ನು ಶಬ್ದದಲ್ಲೇ ನಾವು ತೋರಿಸೋಂತಹ ಒಂದು ಪ್ರಾರಬ್ಧ ಹೇಗೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ ಶಬ್ದಾತೀತವಾದ ಒಂದು ಚಿಂತನ ಹೇಗಿದೆ ಅದು ಪ್ರತಿಮೆಗಳಲ್ಲಿ ಹೀಗೆ ಮಾತನಾಡುತ್ತೆ ಶಬ್ದಗಳಲ್ಲಿ ಅದು ಹೇಗೆ ಮಾತನಾಡೋದು ಅಲ್ಲ ಈ ಭಾಷೆ ಶಬ್ದಗಳಲ್ಲಿ ಸಿಕ್ಕುಬಿಳದೆ ಉಳಿಬೇಕಾದ್ರೆ ಪ್ರತಿಮೆಗಳು ಮತ್ತು ಸ್ವಪ್ನಚಿತ್ರಗಳು ನಮ್ಮನ್ನು ಹೇಗೆ ಎತ್ತಬೇಕಾಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳಿದ್ರಿ ಅದರ ಜೊತೆಗೆ ಬೇಂದ್ರೆಯವರ ಕಾವ್ಯದ ಬಗ್ಗೆ ಟಾಗೂರರ ಒಂದು ಮಾತನ್ನು ಕೃತಿಕಾರರು ಹೇಳಿದ್ದನ್ನು ಆ ಸಾಲನ್ನು ನೀವು ನೆನಪು ಮಾಡಿ ಹೇಳಿದು ತುಂಬ ಸೊಗಸಾಗಿತ್ತು ಸಂಜೆಗತ್ತಲಲ್ಲಿ ಕೇಳಿದ ತಾಯಿಯ ಸ್ವರದಲ್ಲಿ ತಾರೆಗಳ ಅರ್ಥ ಹೊಳೆಯಿತು ಅನ್ನೋವಂತಹ ಒಂದು ಮಾತು ಜೊತೆಗೆ ನಿರೇಂದ್ರಿಯದಲ್ಲಿ ಹೊಸ ಹಾದಿ ಅದರ ಹಿನ್ನೆಲೆಯಲ್ಲಿ ಬರುವಂತಹ ಎಲ್ಲ ಮಾತುಗಳು ಇದೆಲ್ಲವೂ ಕೂಡ ಬಹಳ ಕೇಳೋದಕ್ಕೆ ಹಿತವಾಗಿ ಸೊಗಸಾಗಿ ಇತ್ತು ಒಟ್ನಲ್ಲಿ ಈ ಕ್ರಾಂತ ದರ್ಶನ ಇಡೀ ಕೃತಿ ಮುಗಿಯದ ಒಡುಪು ಮುಗಿಯದ ಒಂದು ಪ್ರಜ್ಞಾ ಪ್ರವಾಹ ಅಂತ ಹೇಳಿದ್ದು ಇದೆಲ್ಲವೂ ಕೂಡ ಇವತ್ತು ನಿಜ ಅರ್ಥದಲ್ಲಿ ತುಂಬ ಒಳ್ಳೆಯ ಮಾತುಗಳನ್ನು ದರ ಬೇಂದ್ರೆ ಹಾಗೂ ಅವರ ಒಡನಾಡಿ ಮತ್ತು ಶಿಷ್ಯರಾಗಿರುವಂತಹ ವಸಂತಾನಂತ ದಿವಾಣಜಿ ಅಥವಾ ಕುಸುಮಾಕರ ಗೆಣ್ಣೂರು ಅವರ ಈ ಒಂದು ನೆನಪಿನ ಸಂದರ್ಭದಲ್ಲಿ ನೀವು ಹೇಳಿದಂತಹ ಎಲ್ಲ ಮಾತುಗಳು ಕೂಡ ಪ್ರತಿಯೊಂದು ಕೂಡ ಒಂದು ಬೆಳಕಿನ ರೂಪವಾಗಿ ಅನಂತದ ಕಡೆಗೆ ಕೈಯನ್ನು ಚಾಚ್ತಾ ಇರೋ ರೀತಿಯಲ್ಲಿ ಅವು ಒಂದು ದಿವ್ಯಾನಂದವನ್ನು ಮೂಡಿಸಿದ್ವು ಮತ್ತೊಮ್ಮೆ ನಿಮಗೆ ವಂದನೆಗಳು